ಅಧ್ಯಾಯದಿಂದ ಅನ್ಯ ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಅಧ್ಯಾಯಗಳ ತನಕ ನಾವು ಅಧ್ಯಯನ ಮಾಡೋಣ ಮ್ಯಾಗಿ ಸಿಸ್ಟರ್ ನೀವೇ ಸ್ಟಾರ್ಟ್ ಮಾಡ್ಬಿಟ್ರಿ ಸಿಸ್ಟರ್ ನಾಲ್ಕನೇ ಅಧ್ಯಾಯ ಪೂರ್ತಿ ಓದ್ಬಿಟ್ರಿ ಹನ್ನೆರಡು ವಾಕ್ಯಗಳಿದ್ದಾವೆ ಮ್ಯಾಗಿ ಆಯ್ತು ದೀಪ ಸಂಬದ ಮತ್ತು ಎಣ್ಣೆ ಮರಗಳ ಕನಸು ಅನಂತರ ವಿವರಿಸುವ ದೇವದೂತನು ಮತ್ತೆ ಬಂದು ನಿದ್ರೆ ಹತ್ತಿದವನ ಹಾಗಿದ್ದ ನನ್ನನ್ನು ಎಚ್ಚರಗೊಳಿಸಿ ಏನು ನೋಡುತ್ತಿ ಎಂದು ಕೇಳಲು ನಾನು ಇಗೋ ಏಳು ದೀಪಗಳುಳ್ಳ ಸುವರ್ಣಮಯವಾದ ಒಂದು ದೀಪಸ್ತಂಭವನ್ನು ನೋಡುತ್ತೇನೆ ಅದರ ಮೇಲಿನ ದೀಪಗಳಿಗೆ ಏಳು ನಾಳಗಳಿವೆ ಅದರ ಮೇಲ್ಗಡೆ ಎಣ್ಣೆಯ ಪಾತ್ರೆ ಇದೆ ಆ ಪಾತ್ರೆಯ ಬಲಗಡೆಯಲ್ಲಿ ಒಂದು ಎಣ್ಣೆ ಮರ ಎಡಗಡೆಯಲ್ಲಿ ಒಂದು ಎಣ್ಣೆ ಮರ ಅಂತೂ ಎರಡು ಮರಗಳು ಅದರ ಪಕ್ಕಗಳಲ್ಲಿ ಇವೆ ಎಂದು ಹೇಳಿದೆನು ಪುನಃ ನಾನು ಮನಸ್ತಾಪವೆತ್ತಿ ವಿವರಿಸುವ ದೇವತೂನ ದೇವದೂತನನ್ನು ಸ್ವಾಮಿ ಇವು ಏನು ಎಂದು ಕೇಳಿದಕ್ಕೆ ಆ ದೇವದೂತನು ಇವು ಏನೆಂದು ನಿನಗೆ ತಿಳಿಯದಿಲ್ಲವೋ ಎಂಬುದಾಗಿ ನನ್ನನ್ನು ಪ್ರಶ್ನೆ ಮಾಡಲು ಇಲ್ಲ ಸ್ವಾಮಿ ಎಂದು ಅರಿಕೆ ಮಾಡಿದೆನು ಆಗ ಅವನು ನನಗೆ ಪ್ರತುತರವಾಗಿ ಹೀಗೆ ಹೇಳಿದನು ಪರಾಕ್ರಮದಿಂದಲ್ಲ ಬಲದಿಂದಲ್ಲ ನನ್ನ ಆತ್ಮದಿಂದಲೇ ಎಂಬುದು ಸೇನಾಧೀಶ್ವರ ಯಹೋವನ ನುಡಿ ಎಂಬಿ ಎಂಬ ಮಾತನು ಯಹೋವನು ಜರುಬಾಬೇಲನಿಗೆ ದಯಪಡಿಸಿದ್ದಾನೆ ದೊಡ್ಡ ಬೆಟ್ಟವೇ ನೀನು ಯಾರು ಜರುಬಾಬೇಲನ ಮುಂದೆ ನೆಲಸಮವಾಗುವಿ ಅವನು ಕಲಶದ ಕಲ್ಲನ್ನು ಕೋಲಾಹಲದೊಡನೆ ಮೆರವಣಿಗೆ ಮಾಡುವನು ಇದರ ಮೇಲೆ ದೇವರ ದಯೆ ಇರಲಿ ದೇವರ ದಯೆ ಇರಲಿ ಎಂಬ ಘನಘೋಷವಾಗುವುದು ಅಲ್ಲದೆ ಯಹೋವನು ಈ ವಾಕ್ಯವನ್ನು ನನಗೆ ದಯಪಾಲಿಸಿದ್ದಾನೆ ನನ್ನ ಕೈಗಳು ಆ ಆಲಯದ ಅಸ್ಥಿವಾರವನ್ನು ಹಾಕಿವೆ ಆ ಕೈಗಳೇ ಇದನ್ನು ಪೂರೈಸುವವು ಆಗ ನನ್ನನ್ನು ನಿಮ್ಮ ಬಳಿಗೆ ಕಳುಹಿಸಿದನು ಕಳುಹಿಸಿದವನು ಸೇನಾಧೀಶರ ಯಹೋವನೇ ಎಂದು ನಿನಗೆ ಗೊತ್ತಾಗುವುದು ಈ ದೀಪಗಳಿಂದ ಸೂಚಿತವಾದ ಯೋಹವನ ಏಳು ಕಣ್ಣುಗಳು ಭೂಲೋಕದ ಎಲ್ಲಾ ಕಡೆಗಳಲ್ಲಿಯೂ ಪ್ರಸರಿಸುತ್ತಾ ತೂಕದ ಗುಂಡು ಜರ್ ಜರುಬಾಬೇಲನ ಕೈಯಲ್ಲಿರುವುದನ್ನು ಸಂತೋಷದಿಂದ ನೋಡುತ್ತೇವೆ ಈ ಗುರುವಲ್ಲಿ ಅಲ್ಪ ಕಾರ್ಯಗಳ ದಿನವನ್ನು ಯಾರು ತಿರಸ್ಕರಿಸಲಾರೋ ಇನ್ನು ಕೇಳಿ ನಾನು ದೇವದೂತನನ್ನು ದೀಪಸ್ತಂಭದ ಎಡ ಬಲದಲ್ಲಿರುವ ಈ ಎಣ್ಣೆಯ ಮರಗಳು ಏನು ಎಂದು ಪ್ರಶ್ನೆ ಮಾಡಿ ಮತ್ತೆ ಅವನನ್ನು ತಮ್ಮೊಳಗಿಂದ ಚಿನ್ನದಂತ ಎಣ್ಣೆಯನ್ನು ಪಾತ್ರೆಯಲ್ಲಿ ತುಂಬಿಸುವ ಎರಡು ಬಂಗಾರದ ನಾಳಗಳಿವೆಯಲ್ಲ ಆ ನಾಳಗಳ ಬಾಯಿಗೆ ಸೇರಿರುವ ಎರಡು ಎಣ್ಣೆ ಕಾಯಿಗಳು ಕಾಯಿಗುತ್ತಿಗಳು ಏನು ಎಂದು ವಿಚಾರಿಸಿದಕ್ಕೆ ಅವನು ಇವು ಏನೆಂದು ನಿನಗೆ ತಿಳಿಯುವುದಿಲ್ಲವೋ ಎಂಬುದಾಗಿ ನನ್ನನ್ನು ಕೇಳಲು ಇಲ್ಲ ಸ್ವಾಮಿ ಎಂದು ಅರಿಕೆ ಮಾಡಿದನು ಅದಕ್ಕೆ ಅವನು ಇವು ಇವು ಸರ್ವ ಭೂಲೋಕದೊಡೆಯನ ಸನ್ನಿಧಿ ಸೇವಕರು ಎಣ್ಣೆಯ ಬುಗ್ಗೆಗಳು ಆದ ಇಬ್ಬರು ಪುರುಷರು ಎಂದು ಹೇಳಿದನು ಥ್ಯಾಂಕ್ ಯು ಬ್ರದರ್ ಆಯ್ತು ಬ್ರದರ್ ಹಲೋ ಆ ಸಾಯ್ತಾ ಹೋಗ್ ಓಕೆ ಆ ದೀಪಾರ್ ದೀಪಸ್ ಸೆಷರ್ ಲೈನ್ ನಲ್ಲಿ ಇದೀರಾ ಸಾರ್

பரங்கள பரங்கள அகாயா আদனல் வருதுன்ற ஜகாயா ஜகரியா ஆ தேய்தின் 1006 பேஜ் நம்பர் ஆ 1006 ಓದ್ಬಿಡ್ತೀನಿ ಹಾರುವ ಸುರುಳಿಯ ಕನಸು ಪುನಃ ನಾನು ಕಣ್ಣಿತ್ತಿ ನೋಡಲು ಇಗೋ ಹಾರುತ್ತಿರುವ ಒಂದು ಸುರುಳಿಯು ಕಾಣಿಸಿತು ಅವನು ನನ್ನನ್ನು ನಿನಗೆ ಏನು ಕಾಣಿಸುತ್ತದೆ ಎಂದು ಕೇಳಿದಕ್ಕೆ ಹಾರುತ್ತಿರುವ ಒಂದು ಸುರುಳಿಯು ಕಾಣಿಸುತ್ತದೆ ಅದರ ಗುದ್ದ ಇಪ್ಪತ್ತು ಮೊಳ ಅಗಲ ಹತ್ತು ಮೊಳ ಎಂದು ಉತ್ತರ ಕೊಟ್ಟೆನು ಆಗ ಅವನು ನನಗೆ ಇದು ದೇಶದ ಮೇಲೆಲ್ಲಾ ಹೊರಟು ಬಂದಿರುವ ಶಾಪ ಇದಕ್ಕೆ ತಕ್ಕಂತೆ ಪ್ರತಿಯೊಬ್ಬ ಕಳ್ಳನು ದೇಶದಿಂದ ತೊಡೆಯಲ್ಪಡುವನು ಇದಕ್ಕೆ ತಕ್ಕ ಹಾಗೆ ಪ್ರತಿಯೊಬ್ಬ ಸುಳ್ಳು ಸಾಕ್ಷಿಯೂ ದೇಶದಿಂದ ತೊಡೆಯಲ್ಪಡುವನು ಸೇನಾಧೀಶರ ಯಹೋವನ್ನು ನಿಂತೆನ್ನುತ್ತಾನೆ ನನ್ನ ಅಪ್ಪಣೆಯಂತೆ ಇದು ಹೊರಟು ಕಳ್ಳನ ಮನೆಯೊಳಗೂ ನನ್ನ ಹೆಸರೆತ್ತಿ ಸುಳ್ಳು ಸಾಕ್ಷಿ ಹೇಳುವವನ ಮನೆಯೊಳಗೂ ನುಗ್ಗಿ ನಟ್ಟ ನಡುವೆ ನೆಲಗೊಂಡು ಅದನ್ನು ಕಲ್ಲು ಮರ ಸಹಿತವಾಗಿ ನಾಶ ಮಾಡುವುದು ಎಂದು ಹೇಳಿದನು ಕೊಳಗದೊಳಗನ ಹೆಂಗಸಿನ ವಿಷಯವಾದ ಕನಸು ಅನಂತರ ವಿವರಿಸುವ ದೂತನು ಹತ್ತಿರ ಬಂದು ಕಂಡು ಬರುತ್ತಿರುವ ಆ ವಸ್ತು ಏನೆಂದು ನೋಡು ಎಂಬುದಾಗಿ ನನಗೆ ಹೇಳಲು ನಾನು ಏನದು ಎಂದು ಕೇಳಿದಕ್ಕೆ ಅವನು ಕಂಡು ಬರುತ್ತಿರುವ ಆ ವಸ್ತು ಒಂದು ಕೊಳಗ ಪಾತ್ರೆ ಎಂದು ತಿಳಿಸಿದನು ಅಲ್ಲದೆ ಅದು ಪೂರ್ಣ ದೇಶದಲ್ಲಿನ ಪಾಪಿಗಳ ಅಧರ್ಮವೇ ಅಂದನು ಇಗೋ ತಟ್ಟೆಯಾಕಾರವಾದ ಸೀಸದ ಮುಚ್ಚಳವು ಎತ್ತಲ್ಪಡಲಾಗಿ ಆಹಾ ಒಬ್ಬ ಹೆಂಗಸು ಕೊಳಗದೊಳಗೆ ಕೂತಿದ್ದಳು ಅವನು ಕಂಡು ಇವಳು ಪಾಪ ಮೂರ್ತಿ ಎಂದು ಹೇಳಿ ಅವಳನ್ನು ಕೊಳಗದೊಳಗೆ ಅದುಮಿ ಸಿಸದ ಭಾರಿ ಮುಚ್ಚಳವನ್ನು ಅದರ ಬಾಯಿಗೆ ಹಾಕಿಬಿಟ್ಟನು ನಾನು ಕಣ್ಣೆತ್ತಿ ನೋಡಲು ಆಹಾ ಕೊಕ್ಕರೆಯ ರೆಕ್ಕೆ ಅಂತಿರುವ ರೆಕ್ಕೆ ಉಳ ಇಬ್ಬರು ಹೆಂಗಸರು ಕಂಡು ಬಂದರು ಅವರ ರೆಕ್ಕೆ ಗಾಡಿಯು ತುಂಬಿಕೊಂಡಿತು ಅವರು ಪಿಪಾಯಿಯನ್ನು ಭೂಮ್ಯಾಕಾಶಗಳ ಅಂತರಾಳದಲ್ಲಿ ಎತ್ತುಕೊಂಡು ಹೋದರು ಅವರು ಕೊಳಗವನ್ನು ಎಲ್ಲಿಗೆ ಹೊತ್ತುಕೊಂಡು ಹೋಗುತ್ತಾರೆ ಎಂದು ನನಗೆ ವಿವರಿಸುವ ನಾನು ಅವನು ನನಗೆ ದೇಶದಲ್ಲಿ ಅವಳಿಗೆ ಮನೆ ಕಟ್ಟುವುದಕ್ಕಾಗಿ ಹೋಗುತ್ತಾರೆ ಅದು ಸಿದ್ಧವಾದಾಗ ಆ ಸ್ವಂತ ಸ್ಥಳದಲ್ಲಿ ನಿಂದಿಸಲ್ಪಡುವಳು ಸಿಸ್ಟರ್ ಇದು ಆರನೇ ಕಂಪ್ಲೀಟ್ ಮಾಡ್ರಿ ಸಿಸ್ಟರ್ ಇದು ಕರಿಯಾರ್ ಪುನಃ ನಾನು ಕಣ್ಣೆತ್ತಿ ನೋಡಲು ಈಗ ಎರಡು ಬೆಟ್ಟಗಳ ನಡುವೆಯಿಂದ ಬರುತ್ತಿರುವ ನಾಲ್ಕು ರಥಗಳು ಕಾಣಿಸಿದವು ಆ ಬೆಟ್ಟಗಳು ತಾಮ್ರದವುಗಳು ಮೊದಲನೆಯ ರಥಕ್ಕೆ ಕೆಂಪು ಕುದುರೆಗಳು ಎರಡನೇ ರಥಕ್ಕೆ ಕಪ್ಪು ಕುದುರೆಗಳು ಮೂರನೇ ರಥಕ್ಕೆ ಬಿಳಿ ಕುದುರೆಗಳು ನಾಲ್ಕನೇ ರಥಕ್ಕೆ ಮಚ್ಚೆ ಮಚ್ಚೆಯ ಬಲವಾದ ಕುದುರೆಗಳು ಕಟ್ಟಿದವು ವಿವರಿಸುವ ದೇವದೂತನನ್ನು ಸ್ವಾಮಿ ಇವುಗಳು ಏನು ಎಂದು ನಾನು ಪ್ರಸ್ತಾಪ ಪ್ರಸ್ತಾಪವೆತ್ತಿ ಕೇಳಲು ಆ ದೇವದೂತನು ನನಗೆ ಇವು ಆಕಾಶದ ನಾಲ್ಕು ಗಾಳಿಗಳು ಭೂಲೋಕದೊಡೆಯನ ಸನ್ನಿಧಾನದಲ್ಲಿ ನಿಂತಿದ್ದು ಅಲ್ಲಿಂದ ಹೊರಟು ಬರುತ್ತಾ ಇವೆ ಎಂದು ಉತ್ತರ ಕೊಟ್ಟನು ಅನಂತರ ಕಪ್ಪು ಕುದುರೆಗಳು ಉತ್ತರ ದೇಶಕ್ಕೆ ಹೊರಟವು ಬಿಳಿ ಕುದುರೆಗಳು ಅವುಗಳನ್ನು ಹಿಂಬಾಲಿಸಿದವು ಮಚ್ಚೆ ಮಚ್ಚೆ ಕುದುರೆಗಳು ದಕ್ಷಿಣ ದೇಶಕ್ಕೆ ಹೋದವು ಕೆಂಪು ಕುದುರೆಗಳು ಬಂದು ಲೋಕದಲ್ಲಿ ಸಂಚರಿಸುವುದಕ್ಕೆ ಹೊರಡಬೇಕೆಂದು ತೊರೆಪಟ್ಟವು ಅವನು ಹೊರಡಿರಿ ಲೋಕದಲ್ಲಿ ಸಂಚರಿಸಿರಿ ಎಂದು ಅಪ್ಪಣೆ ಮಾಡಲು ಅವು ಲೋಕದಲ್ಲಿ ಸಂಚರಿಸಿದವು ಆಮೇಲೆ ಅವನು ನನಗೆ ಆಹಾ ಉತ್ತರ ದೇಶಕ್ಕೆ ಹೋದವುಗಳು ಅಲ್ಲಿ ನನ್ನ ಕೋಪವನ್ನು ಶಾಂತಿಗೊಳಿಸಿವೆ ಎಂದು ಕೂಗಿ ಹೇಳಿದನು ಇಸ್ರಾಯೇಲಿನ ಮುಂದಿನ ರಾಜ್ಯಭಾರವನ್ನು ಸೂಚಿಸುವ ಕಾರ್ಯ ಯಹೋವನು ಈ ವಾಕ್ಯವನ್ನು ನನಗೆ ದಯಪಾಲಿಸಿ ದಯಪಾಲಿಸಿದನು ಇನ್ನು ಸೆರೆಯಲ್ಲಿರುವವರೊಳಗೆ ಸೇರಿದವರಾದ ಎಲ್ತಾಯ ತೋಬಿಯ ಯೂದಾಯ ಎಂಬುವರ ಕೈಯಿಂದ ಬೆಳ್ಳಿ ಬಂಗಾರಗಳನ್ನು ಇಸ್ಕೋ ಈ ದಿವಸವೇ ನೀನು ಹೋಗಿ ಬಾಬೇಲಿನಿಂದ ಬಂದ ಇವರು ಇಳಿದಿರುವ ಚೆಫಾನ್ಯ ಮಗನಾದ ಯೋಶನ ಮನೆಯನ್ನು ಸೇರಿ ಇವರಿಂದ ಬೆಳ್ಳಿ ಬಂಗಾರಗಳನ್ನು ತೆಗೆದುಕೊಂಡು ಕಿರೀಟವನ್ನು ರೂಪಿಸಿ ಇಚ್ಚಾದಾಯಕನ ಮಗನು ಮಹಾಯಾಜಕನು ಆದ ಯಹೋಶಿವನ ತಲೆಯ ಮೇಲೆ ಇಟ್ಟು ಅವನಿಗೆ ಹೀಗೆ ಹೇಳು ಸೇನಾಧೀಶ್ವರ ಯಹೋವನು ಇಂತೆನ್ನುತ್ತಾನೆ ಈಗ ಮೊಳಕೆ ಎಂಬ ಪುರುಷನು ಅವನು ಇದ್ದಲ್ಲಿಯೇ ವೃದ್ಧಿಯಾಗಿ ಯಹೋವನ ಆಲಯವನ್ನ ಕಟ್ಟಿಸುವನು ಹೌದು ಅವನೇ ಯಹೋವನ ಆಲಯವನ್ನ ಕಟ್ಟಿಸಿ ರಾಜ ತಾಳಿ ತನ್ನ ಸಿಂಹಾಸನದಲ್ಲಿ ಆಸೀನನಾಗಿ ಹಾಳುವನು ಮತ್ತು ಯಾಜಕನು ತನ್ನ ಸಿಂಹಾಸನದಲ್ಲಿ ಕೂಡುವನು ಅವರಿಬ್ಬರನ್ನು ಸಮ್ಮತಿಸ ಸಮ್ಮತಿಸಮ ದಾನಗಳಿದ್ದಿರುವರು ಈ ಆ ಕಿರೀಟವು ಹೆಲೆಮ್ ತೋಬಿಯ ಯೂದಾಯ ಚೆಫನ್ಯನ ಮಗನಾದ ಹೆನ್ ಇವರ ಜ್ಞಾಪಕಾರ್ಥವಾಗಿಯೇ ಯಹೋವನಾಲಯದಲ್ಲಿ ಇಟ್ಟಿರುವುದು ದೂರದಲ್ಲಿರುವವರು ಬಂದು ಯಹೋವನ ಆಲಯವನ್ನು ಕಟ್ಟುವುದಕ್ಕೆ ಕೈ ಹಾಕುವರು ಆಗ ನನ್ನನ್ನು ನಿಮ್ಮ ಬಳಿಗೆ ಕಳುಹಿಸಿದ ಆತನು ಸೇನಾಧೀಶ್ವರ ಯಹೋವನೆ ಎಂದು ನಿಮಗೆ ದೃಢವಾಗುವುದು ನೀವು ನಿಮ್ಮ ದೇವರಾದ ಯಹೋವನ ಮಾತನ್ನು ಮನಪೂರ್ವಕವಾಗಿ ಕೇಳಿದರೆ ಇದೆಲ್ಲ ನೆರವೇರುವುದು ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಸರಳ ಸಿಸ್ಟರ್ ಥ್ಯಾಂಕ್ ಯು ಶಾಂತಮ್ಮ ಸಿಸ್ಟರ್ ಏಳನೇ ಅಧ್ಯಾಯ ಓದ ಸಿಸ್ಟರ್ ದೇವ ದೇವರಾದ ಯಹೋವನ ಮಾತನ್ನು ಅನಪೂರಕವಾಗಿ ಕೇಳಿದರೆ ಇವೆಲ್ಲ ನೆರವೇರುವುದು ಅರಸನಾದ ದಾರಿ ವ್ಯಸ ನಾಡುವಿಕೆ ನಾಲ್ಕನೆಯ ವರ್ಷದ ಸಿಕ್ಕೆ ಎಂಬ ಒಂಬತ್ತನೆಯ ತಿಂಗಳಿನ ನಾಲ್ಕನೆಯ ದಿನದಲ್ಲಿ ಯಹೋವನ ಜಕರಿಯನಿಗೆ ಒಂದು ವಾಕ್ಯವನ್ನು ದಯಪಾಲಿಸಿದನು ಅಷ್ಟರೊಳಗೆ ಬೆತ್ತಿನವರು ರೇಗೆ ಮೇಲೆ ಮಿಲೇಖನನ್ನು ಅವನ ಪರಿಜನರನ್ನು ಯೋಹುವನ ಪ್ರಸನ್ನತೆಯ ಪ್ರಾರ್ಥನೆಗಾಗಿ ಕಳುಹಿಸಿದ್ದರು ಆಗ ನಾವು ಬಹು ವರ್ಷ ಬಹು ವರ್ಷಗಳಿಂದ ಮಾಡಿಕೊಂಡು ಬಂದಂತೆ ಮುಂದೆಯೂ ಐದನೆಯ ತಿಂಗಳಿನಲ್ಲಿ ಉಪವಾಸ ಮಾಡಿ ಅಳಬೇಕು ಎಂದು ಪ್ರವಾದಿಗಳ ಮಾ ಪ್ರವಾದಿಗಳ ಮಾತು ತೆನಾದೇಶ್ವರ ಯುವನ್ನು ಆಲಯದ ಯಾಜಕರ ಹತ್ತಿರ ವಿಚಾರಿಸಿಕೊಂಡು ಬನ್ನಿರಿ ಎಂಬುದಾಗಿ ಅವರಿಗೆ ಅಪ್ಪಣೆ ಕೊಟ್ಟಿದ್ದರು ಈಗಿರಲು ಸೇನಾದೇಶ್ವರ ಯೋಗವನ್ನು ಆಕ್ಯವನ್ನು ನನಗೆ ದಯಪಾಲಿಸಿದ್ದ ದಯಪಾಲಿಸಿದನು ನೀನು ಯಾಜಕರಿಗೂ ದೇಶದ ಸಕಲ ಜನರಿಗೂ ಹೀಗೆ ನುಡಿ ನೀವು ಈ ಎಪ್ಪತ್ತು ವರ್ಷಗಳಿಂದಲೂ ಐದನೆಯ ಮತ್ತು ಏಳನೆಯ ತಿಂಗಳುಗಳಲ್ಲಿಯೂ ಉಪವಾಸವಾಗಿ ಗೋಳಾಡುತ್ತಿದ್ದಾಗ ಆ ನಿಮ್ಮ ಉಪವಾಸವು ನನಗಾಗಿಯೋ ಮಾಡಿದ್ದು ನೀವು ಭೋಜನ ಮಾಡುವಾಗಲೂ ಸ್ನಾನ ಮಾಡುವಾಗಲೂ ನಿಮ್ಮ ಭೋಜನ ಪಾನಗಳು ನಿಮ್ಮವಾಗಿವೆ ಇರುವುದಲ್ಲವೇ ಎರ್ಸಿಲೆನ್ ಸುತ್ತಣ ಪಟ್ಟಣಗಳು ಸಮೇತ ಜನಭರಿತವಾಗಿಯೂ ನೆಮ್ಮದಿಯಾಗಿಯೂ ಇದ್ದ ದಕ್ಷಿಣ ಪ್ರಾಂತ್ಯದಲ್ಲಿಯೂ ಹುಳುಕಲ್ಲಿನ ಪ್ರದೇಶದಲ್ಲಿಯೂ ಪ್ರಜೆಯ ತುಂಬಿದ್ದಾಗ ಆ ಪೂರ್ವಕಾಲದ ಪ್ರವಾದಿಗಳ ಮೂಲಕ ಎಹೋವನ್ನು ಪ್ರಕಟಿಸಿದ ಮಾತುಗಳನ್ನು ನೀವು ಹೇಳಬಾರದು ಇಸ್ರಾಯ್ಲಿನ ದುರ್ಗತಿಗೆ ಕಾರಣ ಅದಲ್ಲದೆ ಯಹುವನು ಜಖರನಿಗೆ ಈ ಮಾತನ್ನು ದಯಪಾಲಿಸಿದನು ಸೇನಾದೇಶ್ವರ ಯಹುವನು ಇಂತೆನ್ನುತ್ತಾನೆ ಸರಿಯಾಗಿ ಸರಿಯಾಗಿ ನ್ಯಾಯ ತೀರ್ ಸರಿಯಾಗಿ ನ್ಯಾಯ ತೀರಿಸಿರಿ ಒಬ್ಬರಿಗೊಬ್ಬರು ಪ್ರೀತಿ ಕರುಣೆಗಳನ್ನು ತೋರಿಸಿರಿ ಇದುವೆಯ ಅನಾಥ ವಿದೇಶಿ ದರಿದ್ರ ಇವರಿ ಇವರಿಗ ಇವರಿಗ ಇವರ ಇವರಿಗಾರಿ ಇವರ ಇವರ್ಯಾರಿಗೂ ಯಾರಿಗೂ ಅನ್ಯಾಯ ಮಾಡಬೇಡಿರಿ ನಿಮ್ಮಲ್ಲಿ ಯಾವನ್ನು ತನ್ನ ಸಹೋದರನಿಗೆ ಕೇಳಲು ಬಯಸದಿರಲಿ ಬಯಸದಿರಲಿ ನಿಮ್ಮ ಪಿತೃಗಳಿಗಾದರೂ ಗಮನವಿಲ್ಲದೆ ಹಗಲು ಹಗಲು ಕೊಡದೆ ಹೋದರು ಹೆಗಲು ಕೊಡದೆ ಹೋದರು ಗಮನಿಸಲು ಹೆಗಲು ಕೊಡದೆ ಹೋದರು ಕೇಳಬಾರದೆಂದು ಕಿವಿ ಮಂದ ಮಾಡಿಕೊಂಡರು ಧರ್ಮ ದೇಶವನ್ನು ಸೆನಾದೇಶ್ವರ ಯಹೋನು ಪೂರ್ವ ಕಾಲದ ಪ್ರವಾದಿಗಳ ಮೂಲಕ ತನ್ನ ಆತ್ಮನಿಂದ ಏಳಿಸಿದ ಮಾತುಗಳನ್ನು ಕೇಳಬಾರದೆಂದು ತಮ್ಮ ಹೃದಯಗಳನ್ನು ಹ್ಮ್ ವಜ್ರದಷ್ಟು ಕಠಿಣ ಮಾಡಿಕೊಂಡರು ಆದ ಕಾರಣ ಸೇನಾದೇಶ್ವರ ಯಹೋವನಿಂದ ಅತಿ ರೌದ್ರವು ಅವರ ಮೇಲೆ ಬಿತ್ತು ಆಗ ಸೇನಾದೇಶ್ವರ ಯುಹೋ ಇಂತಂದನು ನಾನು ಕೂಗಿದ್ದರೂ ಅವರು ಹೇಗೆ ಕೇಳಲಿಲ್ಲವೋ ಹಾಗೆ ಅವರು ಕೂಗಿದ್ದರೂ ನಾನು ಕೇಳುವುದಿಲ್ಲ ಅವರು ನೋಡದೆ ನೋಡದೆ ಎಲ್ಲಾ ಜನಾಂಗಗಳ ಮಧ್ಯಕ್ಕೆ ಅವರನ್ನು ತೂರಿ ಬಿಡುವೆನು ಅವರು ನೋಡದ ತೂರಿ ಬಿಡುವನು ಯೋಹನ ಮಾತು ಮಾತಿನಂತೆ ಅವರು ಚದರಿದ್ದ ಮೇಲೆ ದೇಶವು ಹಾಳಾಯಿತು ಅದರಲ್ಲಿ ಯಾರು ಹೋಗುತ್ತಿರಲಿಲ್ಲ ಬರುತ್ತಿರಲಿಲ್ಲ ಈ ರಮ್ಯ ದೇಶವನ್ನು ಆಳು ಗತಿಗೆ ತಂದಿ ತಂದಿದ್ದಾರಷ್ಟೇ ಸರ್ ನೀವು ಹ್ಞೂ ಚಕರೆಯ ಅಧ್ಯಾಯ ಜನರಿಗೆ ಯಹೋವನ್ನು ಸಂಕಲ್ಪಿಸಿರುವ ಭಾಗ್ಯ ಸೇನಾದೀಶ್ವರ ಯಹೋನು ಈ ವಾಕ್ಯವನ್ನು ನನಗೆ ದಯಪಾಲಿಸಿದನು ಸೇನಾದೀಶ್ವರ ಯಹೋನು ಇಂತೆನ್ನುತ್ತಾನೆ ಚಿಯೋನಿನ ಚಿಯೋನಿಗೆ ಅವಮಾನವಾಯಿತಲ್ಲ ಎಂದು ಬಹಳವಾಗಿ ಕುರಿಯುತ್ತೇನೆ ಅತಿ ರೋಷಗೊಂಡು ಕುದಿಯುತ್ತೇನೆ ಯಹೋನು ಇಂತೆನ್ನುತ್ತಾನೆ ನಾನು ಚಿಯೋನಿಗೆ ಹಿಂದಿರುಗಿದ್ದೇನೆ ಎರೋಸಲೇಮಿನ ಮಧ್ಯದಲ್ಲಿ ವಾಸಿಸುವೇನು ಆಗ ಎರೋಸಲೇಮು ಸೂತ ನಗರಿ ಅನಿಸಿಕೊಳ್ಳುವುದು ಸೇನಾದೀಶ್ವರ ಯೋನ ಪರ್ವತಕ್ಕೆ ಪರಿಶುದ್ಧ ಪರ್ವತವೆಂದು ಎಂಬ ಹೆಸರು ಬರುವುದು ಸೇನಾದೀಶ್ವರ ಯೋನು ಇಂತೆನ್ನುತ್ತಾನೆ ಇನ್ನು ಮುಂದೆ ಯರೋಸಲೇಮಿನ ಚೌಕಗಳಲ್ಲಿ ಮುದುಕ ಮುದುಕಿಯರು ಕೂಡಿರುವರು ಅದಾಪ್ಯದ ನಿಮಿತ್ತ ಪ್ರತಿಯೊಬ್ಬ ಮುದುಕನ ಕೈಯಲ್ಲಿ ಊರುಗೋಲಿರುವುದು ಆ ಪಟ್ಟಣದ ಚೌಕಗಳಲ್ಲಿ ಆಟವಾಡುವ ಬಾಲಕ ಬಾಲಕಿಯರು ತುಂಬಿಕೊಂಡಿರುವರು ಸೇನಾಧೀಶ್ವರ ಯೋನು ಆ ಕಾಲದ ಸ್ಥಿತಿಯು ಈ ಜನಶೇಷದವರ ದೃಷ್ಟಿಗೆ ಅತ್ಯಾಚಾರವಾದರು ನನ್ನ ದೃಷ್ಟಿಗೆ ಅತ್ಯಾಚಾರ್ಯವೋ ಇದು ಸೇನಾದೇಶ್ವರ ಯಹೋನ ನುಡಿ ಸೇನಾದೇಶ್ವರಯ್ಯಹೋ ನೀನ್ ತಿನ್ನುತ್ತೆ ಈಗೋ ನಾನು ನನ್ನ ಜನರನ್ನು ಮೂಡಣ ದೇಶದಿಂದಲೂ ಪಡುವಣ ದೇಶದಿಂದಲೂ ಪಾರು ಮಾಡಿ ಬರಗುಡಿಸುವ ಅವರು ಎರಸುಲೇಮಿನ ಒಳಗೆ ವಾಸಿಸುವರು ಸತ್ಯಸಂದತೆಯಿಂದಲೂ ಸಧರ್ಮದಿಂದಲೂ ಅವರು ನನಗೆ ಪ್ರಜೆಯಾಗಿರುವರು ಹಾಗೆಯೇ ನಾನು ಅವರಿಗೆ ದೇವರಾಗಿರುವನು ಸೇನಾದೀಶ್ವರಿಗೆ ಹೋನಿಂತಿನ್ನುತ್ತಾನೆ ದೇವಾಲಯವನ್ನು ಕಟ್ಟುವ ಉದ್ದೇಶದಿಂದ ಸೇನಾದೀಶ್ವರಿಗೆ ಹೋನ ಆ ಮಂದಿರದ ಅಸ್ಥಿವಾರವನ್ನು ಹಾಕಿದ ಕಾಲದಲ್ಲಿ ಯುದ್ಧ ಪ್ರವಾದಿಗಳ ಬಾಯಿಯಿಂದ ಈ ಮಾತುಗಳನ್ನು ಈಗ ಕೇಳುವವರೇ ನಿಮ್ಮ ಕೈಗಳು ಬಲಗೊಳ್ಳಲಿ ಆ ಕಾಲಕ್ಕೆ ಮುಂಚೆ ಮನುಷ್ಯನಿಗಾಗಲಿ ಪಶುವಿಗಾಗಲಿ ದುಡಿತದಿಂದ ಏನು ಜೀವನವಾಗುತ್ತಿರಲಿಲ್ಲ ಹೋಗಿ ಬರುವವರಿಗೆ ಶತ್ರುಗಳ ದೆಸೆಯಿಂದ ಭಯವಿಲ್ಲದೆ ಇರಲಿಲ್ಲ ಒಬ್ಬರನ್ನೊಬ್ಬರು ಎದುರಿಸುವಂತೆ ಎಲ್ಲರನ್ನು ಪ್ರೇರೇಪಿಸುತ್ತಿದ್ದೇನೋ ಇಂದಿನಿಂದಲೋ ಈ ಜನಶೇಷದವರು ವಿಷಯದಲ್ಲಿ ಈ ಜನಶೇಷದವರ ವಿಷಯದಲ್ಲಿ ನಾನು ಪೂರ್ವ ಕಾಲದಲ್ಲಿ ಇದ್ದಂತೆ ಇರೇನೋ ಇದು ಸೇನಾಧೀಶ್ವರ ಯೋವನ್ನು ನೋಡಿ ನೆಮ್ಮದಿಯ ಬೆಳೆಯಾಗುವುದು ದ್ರಾಕ್ಷೆಯೋ ಹಣ್ಣು ಬಿಡುವುದು ಭೂಮಿಯು ಧಾನ್ಯವನ್ನು ಆಕಾಶವು ಇಬ್ಬನಿಯನ್ನು ಸುರಿಸುವುದು ಈ ಜನಶೇಷದವರು ಇವುಗಳನ್ನೆಲ್ಲ ಅನುಭವಿಸುವಂತೆ ಅನುಗ್ರಹಿಸುವೇನೋ ಯಹೂದ ಕುಲವೇ ಇಸ್ರಾಯೇಲ್ ವಂಶವೇ ನಿಮ್ಮ ಹೆಸರು ಹೇಗೆ ಜನಾಂಗಗಳಲ್ಲಿ ಶಾಪದ ಮಾತಾಗಿ ಸಲ್ಲ ಸಲ್ಲುತ್ತಿತ್ತು ಹಾಗೆ ನಾನು ನಿಮ್ಮನ್ನು ರಕ್ಷಿಸಿದ ಮೇಲೆ ನಿಮ್ಮ ಹೆಸರು ಹರಕೆಯ ಮಾತಾಗಿ ಸಲ್ಲುವುದು ಹೆದರಬೇಡಿರಿ ನಿಮ್ಮ ಕೈಗಳು ಬಲಗೊಳ್ಳಲಿ ಸೇನಾದೀಶ್ವರಿಗೆ ಹೋ ನಿಂತೇನು ತಾನೆ ನಿಮ್ಮ ಪಿತೃಗಳು ನನಗೆ ಸಿಟ್ಟೆ ಬಿಸಿದಾಗ ನಿಮಗೆ ಕೇಡು ಮಾಡಬೇಕೆಂದು ನಾನು ನಿಸ್ಕರುಣಿಯಾಗಿ ಸಂಕಲ್ಪಿಸಿದಂತೆ ಈ ಕಾಲದಲ್ಲಿ ಎರಡುಗೂ ಯಾವುದ ಕುಲಕ್ಕೂ ಮೇಲು ಮಾಡಬೇಕೆಂದು ಹೊಸ ಸಂಕಲ್ಪ ಮಾಡಿಕೊಂಡಿದ್ದೇನೆ ಹೆದರಬೇಡಿರಿ ಇದು ಸೇನಾದೀಶ್ವರಿಗೆ ಹೋ ನುಡಿ ನೀವು ಮಾಡಬೇಕಾದ ಕಾರ್ಯಗಳು ಇವೆ ಪ್ರತಿಯೊಬ್ಬನು ತನ್ನ ನೆರೆಯವನ ಸಂಗಡ ನಿಜವನ್ನೇ ಆಡಲಿ ನಿಮ್ಮ ಚಾವಡಿಗಳಲ್ಲಿ ಸತ್ಯವನ್ನು ಸಮಾಧಾನಪ್ರದ ನ್ಯಾಯವನ್ನು ಸ್ಥಾಪಿಸಿರಿ ನಿಮ್ಮಲ್ಲಿ ಯಾವನು ತನ್ನ ಹೃದಯದಲ್ಲಿ ನೆರೆಯವನಿಗೆ ಕೇಡನ್ನು ಬಗೆಯದಿರಲಿ ಸುಳ್ಳು ಸಾಕ್ಷಿಗೆ ಎಂದೂ ಸಂತೋಷ ಪಡಬೇಡಿರಿ ಇವುಗಳನ್ನೆಲ್ಲ ದ್ವೇಷಿಸುವಾಗಿದ್ದೇನೆ ಇದು ಯುವ ನೋಡಿ ಸೇನಾದೀಶ್ವರಿ ಓನು ಈ ಮಾತನ್ನು ನನಗೆ ದಯಪಾಲಿಸಿದನು ದಯಪಾಲಿಸಿದನು ಸೇನಾದೀಶ್ವರಿ ಯೋನಿ ಇಂತೆನು ತಾನೆ ನಾಲ್ಕನೇ ತಿಂಗಳಿನ ಉಪವಾಸ ಐದನೇ ತಿಂಗಳಿನ ಉಪವಾಸ ಏಳನೇ ತಿಂಗಳಿನ ಉಪವಾಸ ಹತ್ತನೇ ತಿಂಗಳಿನ ಉಪವಾಸ ಇವು ಯಹೂದ ವಂಶಕ್ಕೆ ವಿಶೇಷವಾದ ಹಬ್ಬಗಳಾಗಿ ಹರ್ಷೋಲ್ಲಾಸಗಳನ್ನು ಉಂಟು ಮಾಡುವವು ಹೀಗಿರಲು ಸತ್ಯವನ್ನು ಸಮಾಧಾನವನ್ನು ಪ್ರೀತಿಸಿರಿ ಸೇನಾಧೀಶ್ವರಿಗೆ ಹೋನು ಹಿಂತಿರುತ್ತಾನೆ ಇನ್ನು ಮುಂದೆ ಜನಾಂಗಗಳು ದೊಡ್ಡ ಪಟ್ಟಣಗಳ ನಿವಾಸಿಗಳು ಬರುವವು ಒಂದು ಊರಿನವರು ಇನ್ನೊಂದು ಊರಿಗೆ ಹೋಗಿ ಯಹೋನ ಪ್ರಸನ್ನತೆಯನ್ನು ಬೇಡುವುದಕ್ಕೂ ಸೇನಾದೀಶ್ವರ ಯಹೋನನ್ನು ಆಶ್ರಯದು ಆಶ್ರಯಿಸುವುದಕ್ಕೂ ಹೋಗೋಣ ಬನ್ನಿರಿ ನಾವು ಹೋಗುತ್ತೇವೆ ಎಂದು ಹೇಳುವರು ಹೀಗೆ ಬಹು ದೇಶಗಳವರು ಸಲೀಮಿನಲ್ಲಿ ಸೇನಾದೇಶ್ವರ ಯಹೋನನ್ನ ಆಶ್ರಯಿಸುವುದಕ್ಕೂ ಯಹೋನ ಪ್ರಸನ್ನತೆಯನ್ನು ಬೇಡುವುದಕ್ಕೂ ಬರುವರು ಸೇನಾದೇಶ್ವರ ಯಹೋನು ಹಿಂತೆನ್ನುತ್ತಾನೆ ಆ ಕಾಲದಲ್ಲಿ ಜನಾಂಗಗಳ ವಿವಿಧ ಭಾಷೆಗಳವರಾದ ಹತ್ತು ಜನರು ಯಹುದ್ಯನೊಬ್ಬನ ಸೆರಗನ್ನು ಹಿಡಿದುಕೊಂಡು ನಾವು ನಿಮ್ಮೊಂದಿಗೆ ಬರುವೆವು ದೇವರು ನಿಮ್ಮ ಸಂಗಡ ಇದ್ದಾನೆಂಬ ಸುದಿಯು ನಮ್ಮ ಕಿವಿಗೆ ಬಿದ್ದದೆ ಎಂದು ಹೇಳುವರು ದೇವರಿಗೆ ಸ್ತೋತ್ರ

ಒಂಬತ್ತನೇ ಅಧ್ಯಾಯ ಜಕಾರ್ಯ ಒಂಬತ್ತನೇ ಅಧ್ಯಾಯ ಅಷ್ಟು ಓದ್ತೀರಾ ಹ್ಮ್ ಓದಿ ಶತ್ರು ಬಾಧೆಯ ಕಾಲ ಕಾಲದ ಪ್ರವಾದನೆಗಳು ಅರಾಮ್ಯರು ತೂರ್ ಪಿಲಿಸ್ಟಿಯರ ಈ ರಾಜ್ಯಗಳಿಗಾಗುವ ದಂಡನೆ ಯೋಹವನ್ನ ನುಡಿ ನುಡಿದ ದೈವಕ್ತಿಯು ಆದ್ರ ದೇಶ ದೇಶದ ಮೇಲೆ ಬಿದ್ದಿದೆ ದಮಸ್ಕವೇ ಅದಕ್ಕೆ ಈಡು ಯೋಹವನ್ನು ನರ ನರವಂಶದ ಮೇಲೆ ಕಣ್ ಕಣ್ಣಿಟ್ಟಿದ್ದಾನೆ ಹೌದು ಇಸ್ರಾಯೇಲಿನ ಸಕಲ ಕುಲಗಳಲ್ಲಿಯೂ ದಮಸ್ಕದ ಪಕ್ಕದಲ್ಲಿ ಪಕ್ಕದಲ್ಲಿನ ಆಮಾತಿನಲ್ಲಿಯೂ ಬಹು ಜಾಣ ಜಾಣತನದವು ಜಾಣತನದವುಗಳು ಎನ್ ಎಂದುಕೊಂಡಿರುವ ಟೂರ್ ಚಿದೋನ್ ಪಟ್ಟಣಗಳಲ್ಲಿಯೂ ಕಣ್ಣಿಟ್ಟಿದ್ದಾನೆ ಟೂರ್ ಪಟ್ಟಣವು ಕೋಟೆಯನ್ನು ಕಟ್ಟಿಕೊಂಡು ಬೆಳ್ಳಿಯನ್ನು ಧೂಳಿನಂತೆಯೂ ಬಂಗಾರವನ್ನು ಬೀದಿಯ ಬದಿಯಂತೆಯೂ ಆ ರಾಶಿ ರಾಶಿ ಮಾಡಿಕೊಂಡಿ ಮಾಡಿಕೊಂಡಿದೆ ಆಹಾ ಕರ್ತನು ಅದರ ಆಸ್ತಿ ಆಸ್ತಿಯನ್ನು ಆಕ್ರಮಿಸಿ ಕೌಳಿ ಗೋಡೆಯನ್ನು ಸಮುದ್ರದೊಳಕ್ಕೆ ಒಡೆದು ಹಾಕುವನು ಪಟ್ಟಣವು ಬೆಂಕಿಗೆ ತಾತ ತುತ್ತಾಗು ತುತ್ತಾಗುವುದು ಅಹ್ ಅಷ್ಟ್ ಅಷ್ಟ ಅಷ್ಟ್ ಕೋಲನ್ನು ಇದನ್ನು ಇದನ್ನು ನೋಡಿ ಹೆದರುವುದು ಗಾಜವು ಸಹ ಅತಿ ಸಂಕಟ ಪಡುವುದು ಎಕ್ರೋನ್ ನೀರಿ ನಿರೀಕ್ಷೆ ನಿರೀಕ್ಷೆಗೆಟ್ಟು ಬಹು ವ್ಯತ್ಯ ವ್ಯತೆಗೆ ಒಳಗ ಒಳಗಾಗುವುದು ಗಾಜಕ್ಕೆ ರಾಜನೇ ಇಲ್ಲವಾಗುವನು ಅಷ್ಟು ಕೋಲನ್ನು ನಿಜ ನಿಜ ನಿರ್ಜನ ಆಗುವುದು ಅಷ್ಟ್ ಅಷ್ಟೋ ಅಷ್ಟೋ ದಿನಲ್ಲಿ ಮಿಶ್ರ ಮಿಶ್ರ ಜಾತಿಯವರು ವಾಸ ಮಾಡುವರು ಹೀಗೆ ಪಿಲಿಷ್ಟಿಯದ ಪಿಲಿ ಪಿಲಿಷ್ಟಿಯದ ಗರ್ವ ಗರ್ವವನ್ನು ಭಂಗಪಡಿಸುವನು ಅವರು ಸವಿಯು ಸವಿಯುವ ರಕ್ತ ರಕ್ತವನ್ನು ಬಾಯೊಳಗಿ ಬಾಯೊಳಗಿಂದ ತೆಗೆದು ಬಿಡುವೆನು ಅವರು ಕಚ್ಚುವ ಅಸಹಾಸ್ಯ ಪದಾರ್ಥಗಳನ್ನು ಹಲ್ಲುಗಳ ಮಧ್ಯ ಮದ್ಯದಿಂದ ಕಿತ್ತು ಹಾಕುವೆನು ಅವರು ಇಸ್ರಾಯೇಲಿನ ದೇವರಿಗೆ ಶ್ರೇಷ್ಠ ಜನವಾಗಿ ನಿಲ್ಲುವರು ಯಹುದ್ದರ ಯಹುದ್ದದಲ್ಲಿ ಕುಲ 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 ಪಾಲ್ ಪಾಲಕನಂತಿರುವರು ಎಕ್ರೋನಿನವರು ಏಬೂಶಿ ಏಬೂಷಿಯರ ಆಗಿರುವರು ಯಾರು ಹಾದು ಹೋಗಿ ಬಾ ಬಾರದಂತೆ ನನ್ನ ಆಲಯದ ಸುತ್ತಲೂ ಪಾಳೆ ಹಾಕಿ ಕಾವ ಕಾವಲಾಗಿ ಇರಿಸುವ ಇರಿಸುವೆನು ಇನ್ನು ಮುಂದೆ ಯಾವ ಬಾಧಕನು ನನ್ನ ಜನ ಮೇಲೆ ಬೀಳನು ಏಕೆಂದರೆ ಈಗ ನಾನು ಕಣ್ಣಿಟ್ಟು ನೋಡುತ್ತಿ ನೋಡುತ್ತಿದ್ದೇನೆ ಸಮ ಸಮಾಧಾನ ಪ್ರದ 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 ಸಮಾಧಾನ ಪ್ರದ ರಾಜನು ಚಿಯೂನ್ ನಗರಿ ನಗರಿಯೇ ಬಹು ಸಂತೋಷ ಎರಸಲೆಂಪುರಿಯೇ ಹರ್ಷಧನಿಗೈ ನೋಡು ನಿನ್ನ ಅರಸು ನಿನ್ನ ಬಳಿಗೆ ಬರುತ್ತಾನೆ ಆತನು ನ್ಯಾಯವಂತನು ಸುರಕ್ಷಿತನು ಶಾಂತ ಶಾಂತ ಗುಣವುಳ್ಳವನಾಗಿಯೂ ಕತ್ತೆ ಕತ್ತೆಯನ್ನು ಹೌದು ಕತ್ತಿ ಕತ್ತೆಯನ್ನು ಹೌದು ಪ್ರಾಯದ ಕತ್ತೆ ಮರಿ ಮರಿಯನ್ನು ಕತ್ ಕತ್ತಿದ ಆ ಕತ್ತಿದ್ದವನಾಗಿಯೂ ಬರು ಕತ್ತಿದ್ದವನಾಗಿಯೂ ಬರುತ್ತಾನೆ ನಾನು ಎಪ್ರಾಯಿಮಿನ ರಥಬಲವನ್ನು ರಥಬಲವನ್ನು ಎರಸಲೋಮಿನ ಅಶ್ವಬಲವನ್ನು ನಿಶೇಷ ಮಾಡು ನಿಶೇಷ ಮಾಡುವೆನು ಯುದ್ಧದ ಬಿಲ್ಲು ಇಲ್ಲವಾಗುವುದು ಆತನು ಕೊಡುವ ಅಪ್ಪಣೆಯ ಜನಾಂಗಗಳಿಗೆ ಸಮಾಧಾನಕರವಾಗಿರುವುದು ಆತನು ಆಳ್ವಿಕೆ ಸಮುದ್ರದಿಂದ ಸಮುದ್ರದವರೆಗೂ ವರೆಗೂ ಎಪ್ರೋಟಿಸ್ ನದಿಯಿಂದ ಭೂಮಿಯ ಕಟ್ಟ ಕಡೆಯವರೆಗೂ ಹರಡಿಕೊಂಡ್ ಇಸ್ರಾಯೇಲರು ಗ್ರೀಕರನ್ನು ಜಯಿಸುವುದು ನನ್ನ ಜನವೇ ನೀನು ಒಡಂಬಡಿಕೆ ಮಾಡಿಕೊಂಡಾಗ ಸುರಿಸಿ ಸುರಿಸಿದ ರಕ್ತವನ್ನು ನಾನು ಸ್ಮರಿಸಿ ಸೆರೆಯಾಗಿ ಇರುವ ನಿನ್ನವರನ್ನು ನೀರಿ ನೀರಿಲ್ಲದ ಆ ಬಾವಿಯೊಳಗಿಂದ ಬರಮಾಡುವೆನು ನಿರೀಕ್ಷೆ ಉಂಟಾ ಉಂಟಾದ ಸೆರೆ ಸೆರೆಯವರೇ ನಿಮ್ಮ ದುರ್ಗತಿ ಹೀಗಿ ಹೀ ಹಿಂದಿರುಗಿ ಹಿಂದಿರುಗಿ ಹಿಂದಿರುಗಿರಿ ನಿಮಗೆ ಎರಡರಷ್ಟು ಸುಖವನ್ನು ದಯಪಾಲಿ ದಯಪಾಲಿಸುವೆನು ಎಂದು ಈಗಲೂ ಪ್ರಕಟಿಸುತ್ತೇನೆ ಯೋಹಾವನೆಂಬ ಬಿಲ್ಲನ್ನು ಬಗ್ಗಿಸಿಕೊಂಡಿದ್ದೇನೆ ಅದರಲ್ಲಿ ಎಪ್ರಾಯಿಂ ಕೂಡಿ ಎಪ್ರಾಹಿಂನು ಕೂಡಿದ್ದೇನೆ ಚೇನೆ ನಾನು ನಿನ್ನ ಸಂತಾನವನ್ನು ಗ್ರೀಕ ಸಂತಾನಕ್ಕೆ ವಿರುದ್ಧವಾಗಿ ಎಬ್ಬಿಸಿ ನಿನ್ನನ್ನು ಶೂರನ ಕತ್ತಿಯನ್ನಾಗಿ ಮಾಡುವೆನು ಯೋಹಾವನು ಸಜ್ಜನ ಸಜ್ಜನರಿಗಾಗಿ ಅವರ ಮೇಲ್ಗಡೆ ಕಾಣಿ ಕಾಣಿಸಿಕೊಳ್ಳುವನು ಆತನು ಬಾಣವು ಸಿಡಿಲಿನಂತೆ ಹಾರುವುದು ಕರ್ತನಾದ ಯೋಹಾವನ್ನು ತುತ್ತೂರಿಯ ನೂದಿ ದಕ್ಷಿಣ ಪ್ರಾಂತದ ಬಿರುಗಾಳಿಯ ಬಿರುಗಾಳು ಬಿರುಗಾಳಿಗಳೊಡನೆ ನುಗ್ಗುವನು ಸೇನಾಧೀಶ್ವರ ಯೋಹಾವನ್ನು ತನ್ನ ಜನರನ್ನು ಕಾಪಾಡುವನು ಅವರು ಶತ್ರುಗಳನ್ನು ನುಂಗಿ ಬಿ ನುಂಗಿಬಿಡುವರು ಕರುಣೆಯ ಕಲ್ಲು ಕವಣೆಯ ಕಲ್ಲುಗಳನ್ನು ತುಳಿದು ಹಾಕುವರು ರಕ್ತವನ್ನು ಕುಡಿದು ಅಮಲೇರಿದವರಾಗಿ ಬೋರ್ಗರಿಯವರು ಬೋಗುಣಿಗಳಂತೆಯೂ ಜವೆಗೋಧಿಯ ಮೇಲೆ ಜವೆ ಗೋಧಿಯ ಮೂಲೆ ಮೂಲೆಗಳ ಹಾಗೂ ರಕ್ತ ಪೂರ್ಣರಾಗ ರಕ್ತ ಪೂರ್ಣರಾಗಿರುವರು ಆ ದಿ ಆ ದಿನದಲ್ಲಿ ಅವರು ದೇವ ದೇವರಾದ ಯೋಹಾವನು ಅವರನ್ನು ತನ್ನ ಇಂಡ್ ಇಂಡಾಗಿ ಈಡ್ ಈಡಾಗಿರುವ ಜನರೆಂದು ರಕ್ಷಿಸುವನು ಅವರು ಕಿರೀಟದಲ್ಲಿನ ರತ್ನಗಳಂತೆ ತಮ್ಮ ದೇಶದಲ್ಲಿ ರಥ 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 ಅವರು ಸೌಖ್ಯವೆಷ್ಟೋ ಅವರ ಸೌಂದರ್ಯವು ಸೌಂದರ್ಯವೆಷ್ಟೋ ಧಾನ್ಯವು ಯುವಕ ಯುವಕರನ್ನು ದ್ರಾಕ್ಷಾರಸವು ಯುವತಿಯರನ್ನು ಪುಷ್ಟಿಗೊಳಿಸುವುದು ಆಮೇಲೆ ದೇವರ ಒಂದು ಕೃಪೆಯಿಂದ ನಮ್ಮೆಲ್ಲರಿಗೂ ದೇವರು ಬೈಬಲ್ ನ ಓದುವಂತ ಒಂದು ಒಳ್ಳೆ ಅವಕಾಶವನ್ನು ನಮಗೆ ಅನುಗ್ರಹಿಸಿದ್ದಾರೆ ಎಲ್ಲಾ ಸಹೋದರಿಗಳಿಗೂ ದೇವರು ನಿಮ್ಮನ್ನ ಕುಟುಂಬವನ್ನು ನಿಮ್ಮನ್ನ ಆಶೀರ್ವಾದ ಮಾಡಲಿ ಆ ಈ ಕೂಟವನ್ನು ಮುಗಿಸುವ ಅಂತ್ಯದ ವೇಳೆಯಲ್ಲಿ ನಮ್ಮ ಮದುವೆಂತ ರೇಷ್ಮೆ ಸಿಸ್ಟರ್ ಒಂದು ಚಿಕ್ಕ ಪ್ರೇಯರ್ ಮಾಡ್ಬೇಕಾ ನಾ ಕೇಳ್ಕೊತೇನೆ ರೇಷ್ಮೆ ಸಿಸ್ಟರ್ ಬೈಂಡಿಂಗ್ ಪ್ರೇಯರ್ ಮಾಡ್ರಿ ಸಿಸ್ಟರ್ ಪ್ರಾರ್ಥನೆ ಮಾಡಿಕೊಳ್ಳೋಣ ಭೂಪರಲೋಕದ ಒಡೆಯನಾಗಿರುವ ನಮ್ಮ ಪರಲೋಕರ ಪ್ರೀತಿಗಳ ತಂದೆಯಾದಿವ್ರೆ ಈ ಒಂದು ಸಮಯಕ್ಕಾಗಿ ಸ್ತೋತ್ರ ತಂದೆಯ ದೇವರೇ ಈ ದಿನವೆಲ್ಲ ನಮ್ಮನ್ನು ಕಾಯ್ದು ಕಾಪಾಡಿ ತಂದೆಯಾದಿಯವರೇ ನಿಮ್ಮ ವಾಕ್ಯಗಳನ್ನು ಜ್ಞಾನಿಸಲು ಕೊಟ್ಟಂತ ಈ ಸಮಯಕ್ಕಾಗಿ ಸ್ತುತಿ ಸ್ತೋತ್ರ ಇದುವರೆಗೂ ಚಕ್ಕರೆಯ ಪ್ರವಾದನೆ ಗ್ರಂಥ ನಾಲ್ಕನೇ ಅಧ್ಯಾಯದಿಂದ ಒಂಬತ್ತನೇ ಅಧ್ಯಾಯವರೆಗೆ ಓದಿಕೊಳ್ಳಲು ಕೊಟ್ಟ ನಿಮ್ಮ ಕೃಪೆಗಾಗಿ ಸ್ತೋತ್ರ ತಂದೆಯಾದಿಯವರೇ ನಿಮ್ಮೆಲ್ಲಾ ಆಜ್ಞಾವಿದ ನಾವು ಕೇಳಿ ಕೈಗೊಂಡು ಆ ವಾಕ್ಯದ ಬೆಳಕಲ್ಲಿ ಜೀವಿಸಲು ನಮಗೆ ಬೇಕಾದಂತ ಆತ್ಮನ ಶಕ್ತಿಯನ್ನು ನಮ್ಮೆಲ್ಲರಿಗೂ ದಯಪಾಲಿಸಬೇಕೆಂಬುದಾಗಿ ಬೇಡಿಕೊಡುತ್ತೇವೆ ಕೂಡಿ ಬಂದಿರುವ ನಮ್ಮೆಲ್ಲಾ ಸಹೋದರ ಸೋದರನ್ನು ಆಶೀರ್ವಸ್ರಿ ಸಂ ದೇವ್ರೆ ನಾವೆಲ್ಲರೂ ದೇವರೇ ನಿನ್ನ ಮಗನ ಸ್ವರೂಪದಲ್ಲಿ ಬೆಳೆದು ನಮಗೆ ಇಟ್ಟಿರುವ ದೈವಿಕವಾದ ಯೋಜನೆ ಹೊಂದಿಕೊಳ್ಳಲು ನಮಗೆ ಆಶೀರ್ವದಿಸಬೇಕೆಂಬುದಾಗಿ ಬೇಡಿಕೊಡುತ್ತೇವೆ ಈ ಮಾಡಿದ ಪ್ರತಿ ಉಪಕಾರಕ್ಕಾಗಿ ಕೃತಜ್ಞತೆ ಈ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನು ಒಡೆಯನು ಆಗಿರುವ